ಮಾತಿನ ಶೈಲಿ ಹೇಗಿತ್ತು ಅಂತ, ಒಬ್ಬ ಮಾಜಿ ಶಾಸಕ ಇನ್ನೊಂದು ಅಪರಿಚಿತ ಮಹಿಳೆಯೊಂದಿಗೆ ಮಾತನಾಡುವಾಗ ಯಾವ ರೀತಿ ವರ್ತನೆಯನ್ನ ಮಾಡ್ತಾ ಇದ್ರು, ಪ್ರಮುಖವಾಗಿ ಯಾವ ಒಂದು ಉದ್ದೇಶಕ್ಕೆ ಅವರು ಕರೆಯನ್ನ ಮಾಡಿದ್ರು ಅಂತ ನಮ್ಮ ಎಲ್ಲರಿಗೂ ಗೊತ್ತಾಗುತ್ತೆ. ಶಾಸಕರು ಅಂದ್ರೆ ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಅಂತಾನೆ ಹೇಳ್ತಾರೆ, ಜೊತೆಗೆ ಅವರು ಜನರ ಅಭಿವೃದ್ಧಿ ಕೆಲಸಗಳು, ಯಾವೆಲ್ಲ ಸಮಸ್ಯೆಗಳು ಜನರು ಅನುಭವಿಸ್ತಾ ಇರ್ತಾರೋ ಆ ಸಮಸ್ಯೆಗಳ ಕುರಿತಾಗಿ ಅವರು ಜಾಗೃತಿಯನ್ನು ವಹಿಸಬೇಕು. ಯಾವಾಗ್ಲೂ ಕೂಡ ಜನರ ಶ್ರೇಯಸ್ಸಿಗೋಸ್ಕರ ಇರುವಂತದ್ದು, ಅವ್ರಿಗೂ ಕೂಡ ಕೆಲವೊಂದು ಖಾಸಗಿ ಜೀವನ ಇರುತ್ತೆ, ಆದ್ರೂ ಕೂಡ ಅಂತಹ ನಿಟ್ಟಿನಲ್ಲಿ ಆ ಖಾಸಗಿ ಜೀವನವೇ ಹೆಚ್ಚಾಗಿ ಮಾರ್ಧನಿಸಿ ಇಂತಹ ಒಂದು ಚಟುವಟಿಕೆಗಳಲ್ಲಿ ಶಾಸಕರು ತೊಡಗಿರೋದ್ರಿಂದ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಇದು ಶಾಸಕರ ವರ್ತನೆನ ಅಂತ ಅನ್ಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ. ಮಂಜುನಾಥ್ ಆರ್ಯ, ಶಾಸಕರೊಬ್ರು ಮಹಿಳೆಯೊಂದಿಗೆ ಕೆಲ ಅಸಂಬದ್ಧ ಮಾತುಗಳನ್ನು ಆಡಿದ್ರು, ನಾವು ಕೂಡ ಈಗ ಅದನ್ನು ಕೇಳಿದ್ವಿ, ಎಲ್ಲೊಂದ್ ಕಡೆ ಶಾಸಕರಾದವರು ಇಂತಹ ವರ್ತನೆಗಳನ್ನ ಮಾಡಬಹುದಾ ಅಂತ? ಖಂಡಿತವಾಗಿಯೂ ಮಂಜುನಾಥ್, ಏನಂದ್ರೆ ಮಾಜಿ ಶಾಸಕರಾಗಿದ್ದಂತಹ ಅವರು ಯಾವ ರೀತಿ ಸಾಮಾನ್ಯ ಜನರ ಬಳಿ ಮಾತನಾಡಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲದ ರೀತಿಯಲ್ಲಿ ಏನು ಮಾಜಿ ಶಾಸಕರು ಕೂಡ ಅಷ್ಟೇ ಫೋನ್ ನ ಸಂಭಾಷಣೆಯಲ್ಲಿ ಕೂಡ ಮಾತನಾಡಿರುವಂತಹದ್ದು, ಸುಮಾರು 12 ನಿಮಿಷಗಳ ಕಾಲ ಏನು ಅಪರಿಚಿತ ಮಹಿಳೆಯ ಜೊತೆ ಒಬ್ಬ ಮಾಜಿ ಶಾಸಕರು ಕೂಡ ಅಸಂಬದ್ಧವಾದಂತಹ ಮಾತುಗಳನ್ನು ಕೂಡ ಮಾತನಾಡಿರುವಂತಹ ಒಂದು ಏನು ಆಡಿಯೋನು ಕೂಡ ಈಗಾಗಲೇ ನಾವು ಕೂಡ ಕೇಳಿಸ್ಕೊಂಡ್ವಿ. ಅಂದ್ರೆ ಒಬ್ಬ ಶಾಸಕರಾಗಿರುವಂತಹವ್ರಿಗೆ ಅವರದೇ ಆದಂತಹ ಒಂದು ಸ್ಥಾನಮಾನ ಕೂಡ ಇರುತ್ತೆ, ಜೊತೆಗೆ ಜನಪ್ರತಿನಿಧಿಗಳು ಅಂದ್ರೆ ಅವರಿಗೆ ಸಿಗುವಂತಹ ಗೌರವಗಳು ಕೂಡ ಸಮಾಜದಲ್ಲಿ ಬೇರೆ ರೀತಿಯಲ್ಲಿ ಕೂಡ ಇರುತ್ತೆ. ಅಂತಹ ಒಂದು ಅಧಿಕಾರದಲ್ಲಿರುವಂತಹವರು ಈ ರೀತಿಯಾದಂತಹ ಒಂದು ಅಸಂಬದ್ಧ ಮಾತುಗಳನ್ನು ಮಾತನಾಡ್ತಿರುವಂತಹದ್ದು ನಿಜಕ್ಕೂ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ರೀತಿಯಾದ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಮಾಜಿ ಶಾಸಕರಾಗಿರುವಂತಹವ್ರಿಗೆ ತಮ್ಮ ಮೇಲಿರುವಂತಹ ಜವಾಬ್ದಾರಿ ಎಂತಹದ್ದು ಅನ್ನೋದನ್ನು ಕೂಡ ಮರೆತಂತಹ ಅವರು ಒಬ್ಬ ಮಹಿಳೆಯ ಜೊತೆ ಅಂತ ರೀತಿಯಂತಹ ಅಸಂಬದ್ಧ ಮಾತುಗಳನ್ನು ಕೂಡ ಮಾತನಾಡಿರುವಂತಹದ್ದನ್ನು ಕೂಡ ನಾವು ನೋಡಿದ್ವಿ. ಅಂದ್ರೆ ಆ ಒಂದು ಮಹಿಳೆ ಯಾರೇ ಆಗಿರಬಹುದು ಮತ್ತು ಅವರ ನಡುವೆ ಯಾವುದೇ ರೀತಿಯಂತ ಸಂಬಂಧ ಇದ್ರೂ ಕೂಡ ಅಷ್ಟೇ ಯಾವ ರೀತಿ ಮಾತನಾಡಬೇಕು ಅನ್ನೋದು ಕೂಡ ಅಷ್ಟೇ ಒಂದು ನಮ್ಗೆ ಗೊತ್ತಿರಬೇಕಾಗುತ್ತೆ. ಆದ್ರೆ ಅಂತಹ ಮಾತುಗಳಿಗೆ ಮೇಲ್ಪಟ್ಟು ಅವರು ಆ ತರ ಪದ ಬಳಕೆಯನ್ನು ಕೂಡ ಮಾಡಿರುವಂತಹ ನಿಜಕ್ಕೂ ಕೂಡ ಒಂದು ರೀತಿಯಂತಹ ಆಶ್ಚರ್ಯ ಕೂಡ ಆಗುತ್ತೆ. ಯಾಕಂದ್ರೆ ಒಬ್ಬ ಮಾಜಿ ಶಾಸಕರು ಅಂದ್ರೆ ಅವ್ರದ್ದೇ ಅಂತ ಒಂದು ಸ್ಥಾನಮಾನ ಇರುತ್ತೆ, ಅಂದ್ರೆ ಅವರು ಕೂಡ ಅಷ್ಟೇ ಏನು ಸುಮಾರು ವರ್ಷಗಳ ಕಾಲ ಶಾಸಕರಾಗಿ ಕೂಡ ಅಷ್ಟೇ ಕಾರ್ಯನಿರ್ವಹಿಸಿದ್ದಂತಹವರು ಕೂಡ ಅಂತ ಹೇಳ್ಬೋದು. ಅಂತಹ ಒಬ್ಬ ಶಾಸಕರಾಗಿ ಆಯ್ಕೆ ಆಗಿದ್ದಂತಹ ಒಬ್ಬ ಜನಪ್ರತಿನಿಧಿ ಮಾತನಾಡುತ್ತಿರುವಂತಹ ಮಾತುಗಳು ನಿಜಕ್ಕೂ ಕೇಳಿದ್ರೆ ನಮಗೂ ರೀತಿ ಆಶ್ಚರ್ಯ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಓರ್ವ ಮಹಿಳೆಯ ಜೊತೆ ಅವ್ರು ಯಾವ ರೀತಿ ಅಂತ ವಾಕ್ಚಾತುರ್ಯ ಮಾತಾಡ್ತಾರೆ ಅನ್ನೋದು ಕೂಡ ನಾವು ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಇವತ್ತು ಅಪರಿಚಿತ ಮಹಿಳೆಯ ಜೊತೆಗೆ ಅವ್ರು ಆ ರೀತಿ ಅಂತ ಸಂಭಾಷಣೆ ಮಾಡಿದಂತಹ ವೇಳೆಯಲ್ಲಿ ನಾಳೆ ದಿನ ಅವರು ಇನ್ನೂ ಅವರ ಒಂದು ಅಧಿಕಾರಾವಧಿಯಲ್ಲಿ ಬೇರೆ ಬೇರೆ ಏನೆಲ್ಲಾ ರೀತಿ ಅಂತ ಕಾರ್ಯಗಳು ಮಾಡಿರ್ತಾರೆ ಅನ್ನೋ ಒಂದು ಅನುಮಾನ ಕೂಡ ಇಲ್ಲಿ ಒಂದು ದಟ್ಟವಾಗಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಏನು ಆ ಒಂದು ಮಹಿಳೆ ಮೊದಲನೇದಾಗಿ ಫೋನ್ ಮಾಡಿದಂತಹ ಮಹಿಳೆ ಕೂಡ ಅಷ್ಟೇ ಆ ಒಂದು ಶಾಸಕ ಮಾಜಿ ಶಾಸಕರಿಗೂ ಕೂಡ ಒಂದು ಮಾತು ಕೇಳ್ತಾರೆ. ಫೋನ್ ಮಾಡಿದಂತ ತಕ್ಷಣ ಮಾಜಿ ಶಾಸಕರು ಆಕೆಯನ್ನು ಕೂಡ ಒಂದು ಮಾತು, ಅಂದ್ರೆ ಇಷ್ಟು ದಿನಗಳ ಕಾಲ ನೀನ್ ಯಾಕೆ ಫೋನ್ ಮಾಡ್ಲಿಲ್ಲ ಅನ್ನೋದನ್ನು ಕೂಡ ಕೇಳ್ತಾರೆ. ಜೊತೆಗೆ ಅವರು ಕೂಡ ಆ ಒಂದು ಅಪರಿಚಿತ ಮಹಿಳೆ ಕೂಡ ಕೇಳ್ತಾರೆ, ಆದ್ರೆ ನಾನ್ ಫೋನ್ ಮಾಡೋದಕ್ಕೆ ಯಾಕೆ ನೀವ್ ಯಾವಾಗ್ಲೂ ಕೂಡ ಫೋನ್ ಮಾಡ್ತಿದ್ರಿ, ಯಾಕೆ 3-4 ದಿನದಿಂದ ನೀವು ಕೂಡ ಫೋನ್ ಮಾಡೋದ್ ಮರ್ತಿದ್ದೀರಾ ಅಂತಾನು ಕೂಡ ಆಕೆ ಕೇಳ್ತಾಳೆ. ಹೀಗೆ ಆಕೆ ಕೇಳಿದಂತ ಪ್ರಶ್ನೆಗಳಿಗೆ ಮಾಜಿ ಶಾಸಕರು ಕೂಡ ಅಷ್ಟೇ ಒಂದು ಉತ್ತರ ಕೂಡ ಕೊಡ್ತಾರೆ. ಅಂದ್ರೆ ನಾನು ಏನು ಈ ಒಂದು ಜನವರಿ ಹೊಸ ವರ್ಷದ ದಿನದಂದು ಪಾರ್ಟಿ ಪಬ್ ಅಂತ ಹೋಗ್ತಿದ್ದೆ, ಜೊತೆಗೆ ಇಲ್ಲಿ ಕೂಡ ಅಷ್ಟೇ ರಾತ್ರಿ 10 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆವರೆಗೂ ಸಹ ಅಷ್ಟೇ ಅನೇಕ ರೀತಿಯಲ್ಲಿ ಎಂಜಾಯ್ ಕೂಡ ಮಾಡಿದ್ದೆ, ಜೊತೆಗೆ ಇಲ್ಲಿ ವಿವಿಧ ಬಗೆಯ ಒಂದು ಮಾಂಸಾಹಾರವನ್ನು ಕೂಡ ನಾನು ಸ್ವೀಕರಿಸಿದೆ ಅಂತಾನು ಕೂಡ ಹೇಳ್ತಾರೆ. ಜೊತೆಗೆ ಆಕೆ ಕೂಡ ಹಾಗೆ ಹೇಳ್ತಾಳೆ, ಅಂದ್ರೆ ಮಾಂಸಾಹಾರನೇನ ಬರೀ ಬೇರೆ ಏನಾದ್ರೂ ತಗೊಂಡ್ರಾದ್ರೂ ಜೊತೆಗೆ ಅಂತ ಕೂಡ ಹೇಳ್ತಾ ಇದ್ದೆ. ಆ ಒಂದು ವೇಳೆಯಲ್ಲಿ ಆತ ಹೇಳ್ತಾನೆ, ಅಂದ್ರೆ ವೈನ್ಸು ಮಿಕ್ಕಿದ ಅಂತಹ ಒಂದು ಎಲ್ಲಾ ಒಂದು ಕೂಡ ಇದ್ದು ಆದ್ರೂ ಕೂಡ ನಾನು ಕುಡಿಯಲ್ಲ ಇಂತೆಲ್ಲ ಹೇಳ್ತಾರೆ. ಇದೇ ರೀತಿ ಸಂಭಾಷಣೆ ಕೂಡ ಅವರಿಬ್ಬರ ನಡುವೆ ಸುಮಾರು 12 ನಿಮಿಷಗಳ ಕಾಲ ಕೂಡ ನಡೆದುಕೊಂಡು ಕೂಡ ಹೋಗುತ್ತೆ. ಹೀಗೆ ನಡ್ಕೊಂತಾ ಹೋಗುತ್ತಿದ್ದಂತಹ ವೇಳೆಯಲ್ಲಿ ಮಾಜಿ ಶಾಸಕರ ಒಂದೊಂದು ವಿಶ್ವರೂಪವು ತಾಳದ ಹಾಗೆ ಕೂಡ ಅವರು ಬರುತ್ತೆ ಅಂತ ಹೇಳಬಹುದು. ಯಾಕಂದ್ರೆ ಅವರ ಒಂದು ಆಡಿಯೋದಲ್ಲಿ ಕೂಡ ಅಷ್ಟೇ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿರುವಂತಹ ಅಂಶಗಳನ್ನು ಕೂಡ ನಾವು ನಿಮ್ ಮುಂದೆ ಬಿಚ್ಚಿಟ್ಟಿದ್ವಿ. ಜೊತೆಗೆ ಅವರು ಯಾವ ರೀತಿಯಾದಂತಹ ಒಂದು ಮಾತುಗಳನ್ನು ಕೂಡ ಅಷ್ಟೇ ಆ ಒಂದು ಅಪರಿಚಿತ ಮಹಿಳೆ ಜೊತೆ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ನಿಮ್ಗೆ ತೋರಿಸ್ಕೊಟ್ಟಿದ್ವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಈ ಒಂದು ಮಾಜಿ ಶಾಸಕ ಹೇಳಿದಂತಹ ಮಾತುಗಳಲ್ಲಿ ಕೂಡ ಕಂಡುಬರುತ್ತೆ, ಈತ ಒಂದು ಬಿಜೆಪಿ ಪಕ್ಷಕ್ಕೆ ಸೇರಿದಂತಹವನು ಅನ್ನೋದು ಕೂಡ ಈಗಾಗಲೇ ದಟ್ಟವಾಗಿ ಹೇಳ್ಬಹುದು. ಯಾಕಂದ್ರೆ ಆ ಅಪರಿಚಿತ ಮಹಿಳೆ ಕೂಡ ಅಷ್ಟೇ ಮಾಜಿ ಶಾಸಕರು ಒಂದು ಪ್ರಶ್ನೆ ಕೂಡ ಕೇಳ್ತಾರೆ, ಅಂದ್ರೆ ಈ ಒಂದು ಎಲೆಕ್ಷನ್ ಅಲ್ಲಿ ನಿಮ್ಮ ಪಕ್ಷದವರು ಸೋತ್ರಲ್ವಾ, ನೀವು ಯಾವೆಲ್ಲ ರೀತಿಯಂತಹ ಒಂದು ಮಾತುಕತೆಗಳನ್ನು ಸಹ ಮಾಡಿಕೊಂಡ್ರಿ ಅಂತಾನು ಕೂಡ ಆಕೆ ಒಂದು ಪ್ರಶ್ನೆ ಕೂಡ ಆ ಒಂದು ಮಾಜಿ ಶಾಸಕರಿಗೆ ಕೂಡ ಕೇಳ್ತಾಳೆ. ಹೀಗೆ ಕೇಳಿದಂತಹ ವೇಳೆಯಲ್ಲಿ ಅವರು ಕೂಡ ಹೇಳ್ತಾರೆ, ಮಾಮೂಲಿ ಅದೇನಿರುತ್ತೆ, ಸೋತ್ ಮೇಲೆ ಒಂದು ಸಭೆ ಅಂತ ಮಾಡ್ತೀವಿ, ಮೀಟಿಂಗ್ ಅಂತ ಮಾಡ್ತೀವಿ. ಹೀಗೆ ನಾವು
ಕೂಡ ಮಾತನಾಡ್ಕೊಂಡಿದ್ದೀವಿ. ಮಾತನಾಡ್ಕೊಂಡು ಬಹುತೇಕ ಯಡಿಯೂರಪ್ಪ ಅವರಿಗೆ ನಾಯಕತ್ವ ಕೊಡೋರ್ಗೂ ಸಹ ಅಷ್ಟೇ ಇದೇ ರೋಗ ನಮ್ಮ ಪಕ್ಷದಲ್ಲಿ ಅಂತಾನು ಕೂಡ ಹೇಳಿರುವಂತಹದ್ದು. ಈ ಒಂದು ಮಾತುಗಳಿಂದ ಕೂಡ ಅಷ್ಟೇ ನಮಗೆ ಒಂದು ಸ್ಪಷ್ಟವಾಗಿ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಹೀಗೆ ಮಾತನಾಡಿದ್ದಂತಹ ವ್ಯಕ್ತಿ ಅಥವಾ ಮಾಜಿ ಶಾಸಕ ಬಹುತೇಕ ಬಿಜೆಪಿ ಪಕ್ಷದವರು ಅನ್ನೋದನ್ನು ಕೂಡ ಅಷ್ಟೇ. ಒಟ್ಟಾರೆಯಾಗಿ ಒಬ್ಬ ಜನಪ್ರತಿನಿಧಿ ಅಂದ್ರೆ ಅವರ ಮೇಲೆ ತುಂಬಾನೇ ಜವಾಬ್ದಾರಿಗಳು ಕೂಡ ಇರುತ್ತೆ. ಮತ್ತು ಯಾವಾಗ ಬೇಕಾದರೂ ಕೂಡ ಅಷ್ಟೇ ಮತ ಹಾಕಿರುವಂತಹವರಾಗಿರ್ಬೋದು, ಅವರ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ ಜನತೆ ಆಗಿರ್ಬೋದು ಅವರಿಗೆ ಕರೆ ಮಾಡ್ತಾರೆ. ಅವರಿಗಿದ್ದಂತಹ ಒಂದು ಸಮಸ್ಯೆಗಳ ಬಗ್ಗೆ ಕೂಡ ಅಷ್ಟೇ ಅವರಿಗೆ ಸವಿಸ್ತಾರವಾಗಿ ಕೂಡ ವಿವರಣೆ ಕೂಡ ಕೊಡ್ತಾರೆ. ಈ ರೀತಿ ಯಾವಾಗಲೇ ಕಾಲ್ ಮಾಡಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದು ಕೂಡ ಜನಪ್ರತಿನಿಧಿಗಳ ಒಂದು ಕರ್ತವ್ಯ ಕೂಡ ಆಗಿರುತ್ತೆ. ಆದ್ರೆ ಇಲ್ಲಿ ಏನು ಅಪರಿಚಿತ ಮಹಿಳೆ ಕಾಲ್ ಮಾಡಿದ್ದನ್ನೇ ಅವರು ಆ ರೀತಿಯಾದಂತಹ ಒಂದು ಮಾತುಗಳು ಮಾತನಾಡಿರುವಂತಹದ್ದು ನಿಜಕ್ಕೂ ಕೂಡ ಒಂದು ರೀತಿ ಖಂಡನೀಯ ಅಂತ ಹೇಳ್ಬೋದು. ಜೊತೆಗೆ ಅವರ ಪದ ಬಳಿಕೆಯನ್ನು ಮಾತನಾಡ್ತಾ ಅವರು ಬಳಕೆ ಮಾಡಿದಂತಹ ಪದಗಳಲ್ಲಿಯೂ ಕೂಡ ಅಷ್ಟೇ ನಿಜಕ್ಕೂ ಕೂಡ ಅಷ್ಟೇ ಎಲ್ಲರೂ ಆಶ್ಚರ್ಯ ಪಡುವಂತಹ ಮಾತುಗಳನ್ನು ಕೂಡ ಅವರು ಆಡ್ಕೊಂಡು ಕೂಡ ಹೋಗಿರುವಂತಹದ್ದು. ಇನ್ನೂ ಕೂಡ ಅಷ್ಟೇ ಅವರಿಬ್ಬರ ನಡುವಿನ ಸಂಭಾಷಣೆಯನ್ನು ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಹೋದ್ರೆ ಅವರಿಬ್ಬರು ಯಾವೆಲ್ಲ ರೀತಿಯಲ್ಲಿ ಮಾತನಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಖಚಿತವಾಗಿ ಕೂಡ ಗೊತ್ತಾಗುತ್ತೆ. ಜೊತೆಗೆ ಏನು ಆ ಒಂದು ಮಹಿಳೆಯ ಬಳಿ ಕೂಡ ಆತ ಒಂದು ಕೇಳ್ತಾನೆ ಅಂದ್ರೆ ಯಾವನು ಆತ ಏನ್ ಕೇಳ್ತಾನೆ ಏನು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ಸವಿಸ್ತಾರವಾಗಿ ಕೂಡ ಇರುವಂತಹದ್ದು. ಜೊತೆಗೆ ನನಗೆ ಏನು ಒಮ್ಮೆ ಏನು ಜನರ ಒಂದು ಆ ಸಮಸ್ಯೆಗಳು ಈ ಸಮಸ್ಯೆಗಳು ಅಂತ ತುಂಬಾ ತಲೆ ಕೆಟ್ಟೋಗಿದೆ, ನನಗೆ ಮನಃಶಾಂತಿ ಬೇಕು ಅನ್ನೋದನ್ನು ಕೂಡ ಆಕೆ ಬಳಿ ಕೂಡ ಹೇಳ್ಕೊಂಡು ಬರುವಂತಹದ್ದು. ನಿಜಕ್ಕೂ ಕೂಡ ಅಷ್ಟೇ ಈ ರೀತಿಯಾದಂತಹ ಮನಸ್ಸಿಗೆ ಶಾಂತಿ ಇಲ್ಲ ಅಂತ ವೇಳೆಯಲ್ಲಿ ಅವರು ಯಾವುದೇ ಒಂದು ಎಲೆಕ್ಷನ್ ಅಲ್ಲಿ ಕೂಡ ಅಷ್ಟೇ ಏನು ನಿಲ್ಲಬಾರ್ದು. ಜೊತೆಗೆ ಗೆದ್ದಂತದ್ದಾದ್ಮೇಲೆ ಅವರು ಜನರಿಗೆ ಒಂದು ಸಮಸ್ಯೆಗಳನ್ನ ಅರ್ತಿ ಒಂದು ಅವರು ಕೆಲಸ ಕೂಡ ಮಾಡಬೇಕಾಗಿರುತ್ತೆ. ಅಂತಹ ಒಬ್ಬ ಜನಪ್ರತಿನಿಧಿಗಳೇ ಜನರ ಒಂದು ಜನರಿಂದ ತುಂಬಾ ಸಮಸ್ಯೆಗಳಾಗ್ತಿದೆ, ನನಗೆ ಎಲ್ಲೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಇಲ್ಲದಂತ ಆಗ್ತಿದೆ. ಏನು ಹೊರಗಡೆ ಹೋದ್ರೆ ಸಾಕು ಯಾವಾಗ್ಲೂ ಕೂಡ ಜನರ ಸಮಸ್ಯೆ ಅನ್ನೋದು ಕೂಡ ಬರ್ತಾನೆ ಇರುತ್ತೆ. ಆ ನಿಟ್ಟಿನಲ್ಲಿ ನಿಜಕ್ಕೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದಂತ ಆಗಿದೆ ಅನ್ನೋದನ್ನು ಕೂಡ ಒಬ್ಬ ಜನಪ್ರತಿನಿಧಿ ಕೂಡ ಹೇಳುವಂತಹದ್ದು. ನಿಜಕ್ಕೂ ಕೂಡ ಅಷ್ಟೇ ಜನಪ್ರತಿನಿಧಿ ಅಂದ್ರೆ ಯಾರು ಅಂದ್ರೆ ಜನರಿಗೆ ಸ್ಪಂದಿಸಿಕೊಂಡು ಮತ್ತು ಆ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಮಾಡೋದು ಕೂಡ ಜನಪ್ರತಿನಿಧಿಯ ಒಂದು ಕರ್ತವ್ಯ ಕೂಡ ಆಗಿರುವಂತಹದ್ದು. ಇಂತಹ ಒಬ್ಬ ಜನಪ್ರತಿನಿಧಿಯ ಈ ರೀತಿಯಾದಂತಹ ಉದ್ದಟತನದ ಮತ್ತು ಅವಹೇಳನ ರೀತಿಯಲ್ಲಿ ಮಾತುಗಳು ಕೂಡ ಮಾತನಾಡಿರುವಂತಹ ನಿಜಕ್ಕೂ ಖಂಡನೀಯ ಅಂತ ಹೇಳಬಹುದು. ಇನ್ನೂ ಕೂಡ ಅಷ್ಟೇ ಬಹುತೇಕ ಏನು ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನು ಕೂಡ ನಾವು ಕೇಳಿದಾಗ ಗೊತ್ತಾಗುತ್ತೆ, ಕೇವಲ ಈತ ಈ ಒಂದು ಮಹಿಳೆಗೆಲ್ಲ ಇನ್ನೂ ಅನೇಕರಿಗೂ ಕೂಡ ಅಷ್ಟೇ ಇದೇ ರೀತಿಯಾದಂತಹ ಒಂದು ಮಾತುಗಳನ್ನು ಕೂಡ ಆಡಿದ್ದಾರೆ ಅನ್ನೋದು ಕೂಡ ಅಷ್ಟೇ. ಯಾಕಂದ್ರೆ ಆ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನು ನಾವು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಆ ಒಂದು ಮಹಿಳೆ ಕೂಡ ಅಷ್ಟೇ ಅನೇಕ ಒಂದು ಪ್ರಶ್ನೆಗಳನ್ನು ಸಹ ಅಷ್ಟೇ ಆ ಒಂದು ಮಾಜಿ ಶಾಸಕರು ಕೂಡ ಆಗ್ತಾರೆ. ಅಂದ್ರೆ ನೀವು ಕೇವಲ ನನ್ನ ಬಿಟ್ಟು ಈ ನಡುವೆ ನಿಮ್ಗೆ ಬೇರೆ ಬೇರೆ ಹೊಸಬ್ರು ಬಂದ್ರೆ ಅವರೆಲ್ಲ ಕೂಡ ಫ್ರೆಂಡ್ಸ್ ಜಾಸ್ತಿ ಆಗಿದ್ದಾರೆ, ಅವರ ಬಳಿಯೇ ನೀವು ಜಾಸ್ತಿ ಕಾಲ ಕಳೀತಿದ್ದೀರಾ, ಜೊತೆಗೆ ಅವರ ಬಳಿ ಮಾತನಾಡೋದು ಕೂಡ ತುಂಬಾನೇ ಆಗ್ತಿದೆ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಗ್ ಬೇಕು ಅಂತ ಕೂಡ ಆ ಒಂದು ಮಹಿಳೆ ಒಂದು ಪ್ರಶ್ನೆ ಕೂಡ ಕೇಳ್ತಾಳೆ. ಆ ಒಂದು ವೇಳೆಯಲ್ಲಿ ಆತ ಕೂಡ ಅಷ್ಟೇ ಒಂದು ಉತ್ತರ ಕೊಡ್ತಾನೆ, ಅಂದ್ರೆ ನನಗೆ ನೀನ್ ಬೇಕು, ನನಗೆ ಯಾರು ಕೂಡ ಬೇಕಾಗಿಲ್ಲ, ಯಾಕಂದ್ರೆ ನನಗೆ ನೀನ್ ಬೇಕಾಗಿರೋದು, ನಾನು ಯಾರಕ್ಕೂ ಕೂಡ ಫೋನ್ ಮಾಡಲ್ಲ ಅನ್ನೋದನ್ನೆಲ್ಲಾನು ಕೂಡ ಆತನು ಕೂಡ ಹೇಳ್ತಾನೆ. ಆದ್ರೂ ಕೂಡ ಆ ಒಂದು ಮಹಿಳೆ ಕೂಡ ಹೇಳ್ತಾಳೆ, ಇಲ್ಲ ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನೀನು MLA ಆದಂತಹ ಬಳಿಕ ನೀನ್ ಮಾಡ್ತಿದ್ದಂತ ಪ್ರತಿಯೊಂದು ಕೆಲಸಗಳ ಬಗ್ಗೆಯೂ ಕೂಡ ನನಗೆ ಗೊತ್ತು, ಆಗೋಸ್ಕರ ನಿನ್ನ ಯಾವ ರೀತಿ ನಂಬಲಿ ಅನ್ನೋದನ್ನು ಕೂಡ ಹೇಳ್ತಾಳೆ. ಇದೆಲ್ಲವನ್ನು ನಿಜಕ್ಕೂ ಕೂಡ ನೋಡಿದ್ರೆ ನಮಗೂ ಕೂಡ ಎಲ್ಲೋ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಅಂತ ಹೇಳಬಹುದು. ಯಾಕಂದ್ರೆ ಒಬ್ಬ ಶಾಸಕರಾಗಿ ಕೂಡ ಅವರು ಕೆಲಸ ಮಾಡಿರುವಂತಹ ಅವ್ರಿಗೊಬ್ಬ ಶಾಸಕರಾದ್ಮೇಲೆ ಅವರ ಮೇಲೆ ಯಾವೆಲ್ಲ ರೀತಿಯಂತ ಜವಾಬ್ದಾರಿಗಳು ಇರುತ್ತೆ ಅನ್ನೋದು ಕೂಡ ಅವ್ರು ಅರ್ಥಕೊಂಡು ಕೂಡ ಕೆಲಸ ಮಾಡಿದಂತವ್ರು. ಅಂತಹ ಒಬ್ಬ ಶಾಸಕರಾಗಿ ಕೆಲಸ ಮಾಡಿದ್ದಂತಹವ್ರು ಯಾಕೆ ಈ ರೀತಿಯಾದಂತಹ ಒಂದು ಉದ್ದಟತನದ ಮಾತುಗಳಾಡಿದ್ರು, ಜೊತೆಗೆ ಈ ರೀತಿಯಂತ ಅಸಂಬದ್ಧ ಒಂದು ಮಾತುಗಳು ಮಹಿಳೆಯರೊಂದಿಗೆ ಯಾಕೆ ಮಾತಾಡಿದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಆ ಒಂದು ಮಹಿಳೆ ಬಳಿ ಮಾತನಾಡ್ಕೊಂಡೇ ಬರ್ತಿದ್ದ. ಜೊತೆಗೆ ಆ ಒಂದು ಮಹಿಳೆ ಕೂಡ ಮತ್ತೊಮ್ಮೆ ಕೂಡ ಒಂದು ಕ್ವಶನ್ ಕೂಡ ಕೇಳ್ತಾಳೆ, ನೀನೇನು ಅನೇಕ ಹೆಂಗಸರ ಜೊತೆ ಏನು ಫೋನ್ ನಲ್ಲಿ ಮಾತಾಡ್ತೀಯ, ಅವ್ರನ್ನ ಭೇಟಿ ಆಗ್ತಿರ್ತೀಯ, ಅದೇ ತರಹ ನಾನೇನಾದ್ರೂ ಮಾಡಿದ್ರೆ ಏನ್ ಮಾಡ್ತೀಯ ಅಂತಾನು ಕೂಡ ಆಕೆ ಒಂದು ಪ್ರಶ್ನೆ ಕೂಡ ಆತನಿಗೆ ಕೇಳ್ತಾಳೆ. ಹೀಗೆ ಕೇಳಿದಂತ ತಕ್ಷಣವೇ ಏನು ಮಾಜಿ ಶಾಸಕರು ಕೂಡ ಆಕೆಗೆ ಒಂದು ಪ್ರತ್ಯುತ್ತರವನ್ನು ಕೂಡ ನೀಡ್ತಾರೆ. ಅಂದ್ರೆ ಆತ ನೀಡಿದಂತ ಪ್ರತ್ಯುತ್ತರ ಹೇಗಿತ್ತು ಅಂದ್ರೆ, ನೀನೇನಾದ್ರೂ ಬೇರೆಯವರ ಜೊತೆ ಏನಾದ್ರೂ ಇದೇ ರೀತಿಯಾದಂತ ಏನು ಫೋನ್ ನಲ್ಲಿ ಆಗಿರ್ಬೋದು ಅಥವಾ ಮಾತುಕತೆ ನಡೆಸಿದ್ರೆ ನಿನ್ನ ಒಂದು ಅವರ ಒಂದು ತಲೆಯನ್ನು ಕೂಡ ಹೊಡಿತೀನಿ ಅನ್ನೋ ಒಂದು ಮಾತುಗಳು ಕೂಡ ಅವರು ಮಾಜಿ ಶಾಸಕರು ಕೂಡ ಆಗಿರುವಂತಹದ್ದು. ಅಂದ್ರೆ ಎಲ್ಲೋ ಒಂದ್ ರೀತಿ ಅಂತ ಅಂದ್ರೆ ಮಾಜಿ ಶಾಸಕರೇನ್ ಮಾಡ್ತಿರೋಂತಹ ಒಂದು ಘನಂದಾರಿ ಕೆಲಸ ಎಂತದ್ದು ಅಂತದ್ದು ಕೂಡ ಇಲ್ಲಿ ನಿಜಕ್ಕೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆಯವರು ಏನಾದ್ರೂ ಆಕೆ ಬಳಿ ಮಾತನಾಡಿದ್ದಂತ ವೇಳೆಯಲ್ಲಿ ಅವರ ಒಂದು ತಲೆಯನ್ನು ಕೂಡ ನಾನು ಹೊಡಿತೀನಿ ಅನ್ನೋ ಒಂದು ರೀತಿ ಅಂತ ಮಾತುಗಳು ಕೂಡ ಮಾತಾಡ್ತಿರುವಂತಹದ್ದು. ನಿಜಕ್ಕೂ ಒಂದು ಮಾಜಿ ಶಾಸಕರಾಗಿ ಅಧಿಕಾರವನ್ನು ಮುಕ್ತಾಯಗೊಳಿಸಿ ಇವಾಗ ಮಾಜಿ ಶಾಸಕರಾಗಿರುವಂತಹ ಅವರು ಮಾತನಾಡುವಂತಹ ಮಾತುಗಳು ಇಂಥವೇನಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎಲ್ಲರಲ್ಲೂ ಕೂಡ ಉದ್ಭವ ಆಗಿರುವಂತಹದ್ದು. ಮಂಜುನಾಥ್, ಪ್ರಮುಖವಾಗಿ ನಾವು ಕೂಡ ಆ ಶಾಸಕ ಮಾಜಿ ಶಾಸಕ ಆಡಿದಂತಹ ಮಾತುಗಳನ್ನ ಕೇಳಿದ್ವಿ.
ಆ ಮಹಿಳೆಗೆ ಆತ ಹೇಳ್ತಾನೆ ತಿಂಡಿ ತಿನ್ನಕ್ ಬರ್ತೀನಿ ಅಂತ. ಆಕೆ ಹೇಳ್ತಾಳೆ ತಿಂಡಿ ತಿನ್ನಕ್ ಬರ್ತೀರಾ ಬನ್ನಿ ಅಂತ. ತಿಂಡಿ ಅಷ್ಟೇನಾ ಅಂತ ಕೇಳ್ತಾನೆ. ಅದಕ್ಕೆ ಆಕೆ ತಿಂಡಿ ಅಷ್ಟೇ ಅಂತ ಹೇಳ್ತಾಳೆ. ಎಲ್ಲ ಒಂದ್ ಕಡೆ ಇಂತಹ ಮಾತುಗಳು ಶಾಸಕರ ಒಂದು ಏನು ಅವರ ಒಂದು ಸ್ಥಾನಕ್ಕಿರ್ಬೋದು, ಅವರ ಒಂದು ವರ್ಚಸ್ಸಿಗಿರ್ಬೋದು ದಕ್ಕುತ್ತಾ ಅಂತ ಅವರ ಮಾತಿನ ಶೈಲಿಯನ್ನು ನಾವು ನೋಡ್ತಾ ಹೋದ್ರೆ ಮಂಗಳೂರಿನ ಭಾಗದ ಶಾಸಕರು ಇರ್ಬೋದಂತ. ಪ್ರಮುಖವಾಗಿ ಆ ಶಾಸಕರು ಯಾರು, ಯಾವ ಭಾಗದ ಶಾಸಕರು ಎಂಬ ಮಾಹಿತಿ ಏನಾದ್ರೂ ಲಭ್ಯವಾಗಿದೆಯಾ ಮಂಜುನಾಥ್? ಏನು ಈ ಒಂದು ಮಾಜಿ ಶಾಸಕರ ಮಾತನಾಡಿರುವಂತಹ ಮಾತುಗಳನ್ನು ನಾವು ಗಮನಿಸ್ಕೊಂತ ಹೋದಂತಹ ವೇಳೆಯಲ್ಲಿ ಮತ್ತು ಅವರ ಒಂದು ಭಾಷಾ ಒಂದು ರೀತಿ ಯಾವ ರೀತಿ ಇತ್ತು ಅಂದ್ರೆ ಅದು ನಿಜಕ್ಕೂ ಕೂಡ ಮಂಗಳೂರಿನ ಕಡೆ ಅವರು ಮಾತನಾಡುವಂತಹ ಭಾಷೆ ಅಂತಲೇ ನಾವು ಖಚಿತವಾಗಿ ಕೂಡ ಹೇಳುವಂತಹದ್ದು. ಯಾಕಂದ್ರೆ ಆ ಒಂದು ಭಾಷೆಯು ಕೂಡ ಅದೇ ರೀತಿ ಕೂಡ ಇತ್ತು. ಜೊತೆಗೆ ಅವರಿಬ್ಬರ ನಡುವಿನ ಸಂಭಾಷಣೆಯನ್ನು 12 ನಿಮಿಷಗಳ ಕಾಲ ಇತ್ತು. ಆ ಒಂದು 12 ನಿಮಿಷಗಳ ಕಾಲದ ಒಂದು ಸಂಭಾಷಣೆ ಕೂಡ ಅಷ್ಟೇ ಮಂಗಳೂರು ಜನತೆ ಮಾತನಾಡುವಂತಹ ಒಂದು ಭಾಷೆಯಲ್ಲಿ ಕೂಡ ನಿರಂತರವಾಗಿ ಕೂಡ ಹೋಗ್ತಾ ಇತ್ತು. ನಿಜಕ್ಕೂ ಕೂಡ ಅಲ್ಲಿ ವಿಪರ್ಯಾಸ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ಮಾಜಿ ಶಾಸಕರಾಗಿದ್ದರು ಅಂತ ಈ ರೀತಿಯಾದಂತಹ ಒಂದು ಮಾತುಗಳನ್ನು ಕೂಡ ಮಾತಾಡ್ತಾರ. ಯಾಕಂದ್ರೆ ಆ ಗುರುತು ಪರಿಚಯ ಇಲ್ದಿರುವಂತ ವ್ಯಕ್ತಿಗಳು ಫೋನ್ ಮಾಡಿದಾಗ ಕೂಡ ಇವ್ರು ಇದೇ ರೀತಿಯಾದಂತಹ ಮಾತುಗಳು ಮಾತಾಡ್ತಾರ ಅನ್ನೋ ಒಂದು ಅನುಮಾನ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ ಅಂದ್ರೆ ಸಾಕು, ಸಾವಿರಾರು ಕಾಲಗಳು ಕೂಡ ಬರ್ತಿರುತ್ತೆ. ಜೊತೆಗೆ ಅಲ್ಲಿ ಆ ರೀತಿ ಸಮಸ್ಯೆ ಇದೆ ಮತ್ತೆ ಈ ಕಡೆ ಈ ರೀತಿ ಸಮಸ್ಯೆ ಇದೆ ಅಂತ ಅವ್ರಿಗೆ ಅನೇಕ ಒಂದು ಕಾಲ್ಗಳು ಕೂಡ ಬರ್ತಿರುತ್ತೆ. ಹೀಗೆ ಕಾಲ್ಗಳು ಬಂದಾಗ ಅವರು ಕೂಡ ಅದಕ್ಕೆ ಸರಿಯಾಗಿ ಒಂದು ಸ್ಪಂದನೆ ಕೂಡ ಕೊಡಬೇಕು ಮತ್ತು ಜನರಿಗೆ ಒಂದು ನೆಮ್ಮದಿ ಅನಿಸುವಂತಹ ರೀತಿಯಲ್ಲಿ ಕೂಡ ಅವರು ಮಾತನಾಡಬೇಕು. ಅದು ಅವರ ಒಂದು ಮೊದಲನೇ ಅಂತ ಆದ್ಯ ಕರ್ತವ್ಯ ಕೂಡ ಆಗಿರುವಂತಹದ್ದು. ಈ ರೀತಿಯಾದಂತ ಮಾತನಾಡುವಂತ ಬದಲು ಇವರು ಈ ಬೇರೆ ರೀತಿಯಾದಂತಹ ಒಂದು ಪದಗಳ ಬಳಕೆ ಮಾಡೋದಾಗಿರ್ಬೋದು. ಜೊತೆಗೆ ಆಕೆ ಕೂಡ ಕೇಳ್ತಾಳೆ ಅಂದ್ರೆ ಈ ಒಂದು ಮಾಜಿ ಶಾಸಕರು ಕೂಡ ಒಂದು ಫೋನ್ ಮಾಡಿದಂತಹ ವೇಳೆಯಲ್ಲಿ ಕೇಳ್ತಾರೆ ನನಗೀಗ ಬರಬೇಕು ಅನ್ಸ್ತಿದೆ, ಬಂದ್ರೆ ನಿಮ್ ಮನೆಗೆ ಏನ್ ಕೊಡ್ತೀಯ ಅಂತ. ಆಕೆ ಹೇಳ್ತಾಳೆ ನಮ್ಮ ಮನೆಗೆ ಬಂದಂತ ವೇಳೆ ನಾನು ತಿಂಡಿಯನ್ನು ಕೊಡ್ತೀನಿ ಅಂತ ಕೇಳ್ತಾಳೆ. ಹೀಗೆ ಕೇಳ್ದಂತ ವೇಳೆ ಇಲ್ಲಿ ಕೇವಲ ತಿಂಡಿನ ಇನ್ನು ಬೇರೆ ಏನಾದ್ರೂ ಕೊಡ್ತೀಯ ಅನ್ನೋ ಒಂದು ರೀತಿ ಅಂತ. ನಿಜಕ್ಕೂ ಇದರ ಒಂದು ಅರ್ಥ ಏನು ಅನ್ನೋದು ಕೂಡ ಇಲ್ಲಿ ಉದ್ಭವ ಆಗುವಂತಹ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಶಾಸಕರಾಗಿ ಅವರು ಕಾರ್ಯನಿರ್ವಹಿಸಿದಂತ ಅವರು ಈ ರೀತಿಯಾದಂತಹ ಒಂದು ದುರ್ಬಳಕೆ ಮಾತುಗಳಾಗಿರ್ಬೋದು ಮತ್ತು ಅಸಂಬದ್ಧ ಮಾತುಗಳಾಗಿರ್ಬೋದು ಯಾಕೆ ಮಾತಾಡಿದ್ರು, ಆ ಮಹಿಳೆಗೂ ಮತ್ತು ಆ ಒಂದು ಮಾಜಿ ಶಾಸಕರಿರುವಂತಹ ಸಂಬಂಧವಾದ್ರೂ ಏನು, ಜೊತೆಗೆ ಆ ಒಂದು ಮಹಿಳೆ ಹೇಳಿದ ಹಾಗೆ ಇವರು ಅನೇಕ ಒಂದು ಮಹಿಳೆಯರ ಜೊತೆ ಏನಾದ್ರೂ ಸಂಬಂಧವನ್ನು ಇಟ್ಕೊಂಡಿದಾರಾ, ಅಂತಹ ಒಂದು ಶಾಸಕ ಯಾರು ಅನ್ನೋ ಒಂದು ಪ್ರಶ್ನೆ ಕೂಡ ಈಗಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಿರುವಂತಹದ್ದು. ಜೊತೆಗೆ ಅವರು ಕೂಡ ಅಷ್ಟೇ, ಆ ಮಹಿಳೆ ಹೇಳಿದಂತಹ ವೇಳೆಯಲ್ಲಿ ಅವರು ಕೂಡ ಹೇಳಿದ್ರು ನಮ್ಮ ಬಿಜೆಪಿ ಪಕ್ಷದಲ್ಲಿ ಯಡಿಯೂರಪ್ಪಗೆ ನಾಯಕತ್ವ ಕೊಡಲ್ಲ, ನಮ್ಮ ಪಕ್ಷದವರು ಗೆಲ್ಲಲ್ಲ ಅಂತ. ಅಂದ್ರೆ ಎಲ್ಲೋ ಒಂದ್ ರೀತಿ ಅಂದ್ರೆ ಈ ಬಿಜೆಪಿ ಪಕ್ಷಕ್ಕೆ ಸೇರಿರುವಂತಹ ಒಬ್ಬ ಶಾಸಕನೇ ಅನ್ನೋದು ಕೂಡ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಇನ್ನು ಕೂಡ ಅಷ್ಟೇ, ಮಾಜಿ ಶಾಸಕ ಇವರು ಅನ್ನೋದು ಕೂಡ ಈಗಾಗಲೇ ಒಂದು ಕನ್ಫರ್ಮ್ ಕೂಡ ಆಗಿರುವಂತಹದ್ದು. ಒಟ್ಟಾರೆಯಾಗಿ ಇದೆಲ್ಲವನ್ನೂ ಸಹ ನೋಡ್ಕೊಂಡ್ರೆ ನಿಜಕ್ಕೂ ಕೂಡ ರಾಜಕಾರಣಿಗಳು ಹಿಂಗೆಲ್ಲ ಇರ್ತಾರ? ಒಬ್ಬ ಜನಪ್ರತಿನಿಧಿ ಅವರು ಆದವರು ಜನರ ಬಳಿ ಈ ಎಲ್ಲ ಮಾತಾಡ್ತಾರ ಅನ್ನೋ ಒಂದು ರೀತಿ ಅಂತಹ ಅನುಮಾನಗಳು ಕೂಡ ಇಲ್ಲಿ ದಟ್ಟವಾಗಿ ಕೂಡ ಕಾಣ್ತಿರುವಂತಹದ್ದು. ಮಂಜುನಾಥ್, ಪ್ರಮುಖವಾಗಿ ಆ ಮಾಜಿ ಶಾಸಕರು ಆಡಿದಂತಹ ಮಾತಿನಲ್ಲಿ ಹಲವಾರು ವಿಷಯಗಳನ್ನು ನೀವೀಗ ಪ್ರಸ್ತಾಪ ಮಾಡಿದ್ರಿ, ನಾವು ಕೂಡ ಕೇಳಿರುವಂತದ್ದು. ಪ್ರಮುಖವಾಗಿ ಆ ಮಹಿಳೆ ಕೇಳ್ತಾಳೆ ಹೊಸ ಫ್ರೆಂಡ್ ಏನು ಸಿಕ್ಕಿದಾರ ಅಂತ. ಅದಕ್ಕೆ ಆತ ಹೇಳ್ತಾನೆ ಇಲ್ಲ, ಹೊಸ ಫ್ರೆಂಡ್ ಸಿಕ್ಕಿಲ್ಲ, ಆತರ ಏನೂ ಇಲ್ಲ, ಸಿಕ್ಕಿದ್ರೆ ಆತರ ಮಾಡ್ತಿದ್ದ, ನಿನ್ನ ಹತ್ರ ಬರ್ತಿದ್ದ, ನಿನ್ನ ಹತ್ರ ಕೇಳ್ತಾ ಇದ್ದಂತ. ಎಲ್ಲ ಒಂದ್ ಕಡೆಗೆ ಈತ ಜನರ ಸಮಸ್ಯೆಗಳನ್ನ ಆಲಿಸುವ ಬದಲು ಇಂತಹ ಕೃತ್ಯಗಳಲ್ಲೇ ಇಂತಹ ಚಟುವಟಿಕೆಗಳಲ್ಲೇ ತೊಡಗಿದ್ದಾನ ಅಂತ. ಖಂಡಿತವಾಗಿಯೂ ಮಂಜುನಾಥ್, ಆ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನು ನಾವು ಕೇಳಿಸಿಕೊಂಡಂತಹ ವೇಳೆಯಲ್ಲಿ ಮೊದಲನೇದಾಗಿ ನಮಗೆ ಬರುವಂತಹ ಒಂದು ಪ್ರಶ್ನೆ ಅಂದ್ರೆ ನಿಜಕ್ಕೂ ಇವರು ಮಾಜಿ ಶಾಸಕರಾಗಿದ್ದಂತಹ ವೇಳೆಯಲ್ಲಿ ಇಂತಹ ಒಂದು ಅಸಂಬದ್ಧ ಮಾತುಗಳನ್ನು ಯಾಕೆ ಮಾತಾಡ್ತಾರೆ ಅನ್ನೋ ಒಂದು ರೀತಿಯಂತಹ ಅನುಮಾನ ಕೂಡ ನಮಗೆ ದಟ್ಟವಾಗಿ ಕೂಡ ಕಾಣಬಂದುವಂತದ್ದು. ಇನ್ನೂ ಕೂಡ ಅಷ್ಟೇ, ಆಕೆ ಕೂಡ ಹೇಳ್ತಾಳೆ ಅಂದ್ರೆ ನಿಮಗೆ ಈ ನಡುವೆ ಅನೇಕ ಫ್ರೆಂಡ್ಶಿಪ್ ಜಾಸ್ತಿ ಆಗಿದೆ, ಜೊತೆಗೆ ಅವರು ಇವರು ಅಂತ ಅನೇಕ ಒಂದು ಮಹಿಳೆಯರ ಜೊತೆ ನೀವು ಫೋನ್ ಕಾಲಲ್ಲಿ ಮಾತಾಡ್ತೀರಾ ಅಂತ ಕೂಡ ಹೇಳ್ತಾರೆ. ಆ ಒಂದು ವೇಳೆಯಲ್ಲಿ ಆಕೆ ಮತ್ತೊಂದು ಪ್ರಶ್ನೆ ಕೂಡ ಆ ಒಂದು ಮಾಜಿ ಶಾಸಕರು ಆಗ್ತಾರೆ ಅಂದ್ರೆ ನಾನು ಕೂಡ ಅಷ್ಟೇ ಬೇರೆ ಒಂದು ಪರಪುರುಷನ ಜೊತೆ ಇದೇ ರೀತಿಯಾದಂತಹ ಯಾವಾಗ್ಲೂ ಫೋನ್ ಕಾಲ್ ಮಾಡಿ ಮಾತನಾಡ್ತಿದ್ರೆ ನಿಮ್ಗೆ ಹೇಗ್ ಅನ್ಸುತ್ತೆ ಅನ್ನೋದನ್ನು ಕೂಡ ಆಕೆ ಹೇಳ್ತಾಳೆ. ಆ ಒಂದು ವೇಳೆಯಲ್ಲಿ ಹೇಳ್ತಾನೆ ಅಂದ್ರೆ ನೀನೇನಾದ್ರೂ ಆ ರೀತಿ ಅಂತ ಮಾಡೋದು ನನಗೆ ಗೊತ್ತಾದಂತಹ ವೇಳೆಯಲ್ಲಿ ಆತನ ಒಂದು ತಲೆಯನ್ನು ಕೂಡ ನಾನು ಹೊಡೆದಾಕ್ತೀನಿ ಅನ್ನೋದನ್ನು ಕೂಡ ಈತ ಹೇಳುವಂತಹದ್ದು. ನಿಜಕ್ಕೂ ಕೂಡ ಅಷ್ಟೇ, ಒಬ್ಬ ಜನಪ್ರತಿನಿಧಿ ಆದವರ ಒಂದು ಕೆಲಸ ಏನು, ಜನರ ಒಂದು ರಕ್ಷಣೆ ಮಾಡೋದಾಗಿರ್ಬೋದು, ಜೊತೆಗೆ ಜನರ ಒಂದು ಸಮಸ್ಯೆಗಳಿಗೆ ಆಲಿಸೋದು ಕೂಡ ಅವರ ಒಂದು ಕರ್ತವ್ಯ ಕೂಡ ಆಗಿರುವಂತಹದ್ದು. ನಿಜಕ್ಕೂ ಕೂಡ ಈ ಒಂದು ಮಾಜಿ ಶಾಸಕರನ್ನ ನಾವು ಮಾಜಿ ಶಾಸಕ ನೋಡ್ಕೊಂತ ಹೋದ್ರೆ ನಿಜಕ್ಕೂ ಇವರು ಏನು ಜನರ ಸಮಸ್ಯೆಗಳನ್ನ ಆಲಿಸೋದ್ರ ಬದಲು ಬೇರೆ ಏನಾದ್ರೂ ಕ್ರಿಯೆಯಲ್ಲಿ ತೊಡಕಿದಾರ, ಬೇರೆ ಏನಾದ್ರೂ ಕಾರ್ಯವನ್ನು ಮಾಡ್ತಿದಾರ ಅನ್ನೋ ಒಂದು ರೀತಿ ಅಂತ ಅನುಮಾನ ಕೂಡ ಇಲ್ಲಿ ನಮ್ಗೆ ದಟ್ಟವಾಗಿ ಕಾಣ್ಬರುತ್ತೆ ಬರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ ಆಗಿರುವಂತಹವ್ರಿಗೆ ಏನು ದಿನನಿತ್ಯವೂ ಕೂಡ ಅಷ್ಟೇ ತುಂಬಾನೇ ಒಂದು ಫೋನ್ ಕಾಲ್ಸ್ ಬರುತ್ತೆ. ಅವರ ಮನೆ ಬಳಿ ಕೂಡ ಸಾಕಷ್ಟು ಜನರು ಬಂದು ಅವರ ಕಷ್ಟಗಳನ್ನು ಹೇಳ್ಕೊಳಕ್ಕೂ ಕೂಡ ಬರ್ತಾರೆ. ಜೊತೆಗೆ ಆ ಒಂದು ಕ್ಷೇತ್ರದ ಜನತೆಗೆ ಏನೆಲ್ಲಾ ಸಮಸ್ಯೆ ಆದ್ರೂ ಕೂಡ ಅವರು ಮೊದಲನೇದಾಗಿ ಆ ಒಬ್ಬ ಶಾಸಕರಿಗೆ ಹೇಳ್ಕೊಳೋದು ಕೂಡ ಆಗಿರುವಂತಹದ್ದು.
ಇಷ್ಟೆಲ್ಲ ಆಗಿದ್ದಂತಹ ವೇಳೆಯಲ್ಲಿ ಇವರು ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಾರೆ, ಜೊತೆಗೆ ಈ ರೀತಿ ಅಸಂಬದ್ಧವಂತ ಮಾತುಗಳನ್ನು ಮಹಿಳೆಯರ ಜೊತೆ ಮಾತಾಡ್ತಾರೆ. ಯಾಕಂದ್ರೆ ಒಂದು ಸಮಾಜದಲ್ಲಿ ಮಹಿಳೆಗೆ ಅಂತ ಆಕೆಗೆ ಆದಂತಹ ಒಂದು ಸ್ಥಾನಮಾನ ಕೂಡ ಇರುತ್ತೆ. ಅಂತಹ ಸ್ಥಾನಮಾನವನ್ನು ಬಿಟ್ಟು ಕೂಡ ಅಷ್ಟೇ ಒಂದು ಮಹಿಳೆಯ ಜೊತೆ ಈ ರೀತಿಯಾದಂತಹ ಅಸಂಬದ್ಧವಾದಂತಹ ಮಾತುಗಳನ್ನು ಕೂಡ ಒಬ್ಬ ಮಾಜಿ ಶಾಸಕರು ಮಾತಾಡ್ತಾರಲ್ಲ, ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಕೂಡ ಈಗಾಗಲೇ ಉದ್ಭವ ಕೂಡ ಆಗ್ತಿರುವಂತಹದ್ದು. ಒಟ್ಟಾರೆಯಾಗಿ ಇದೆಲ್ಲವನ್ನು ಮತ್ತು ಈ ಒಂದು ಆಡಿಯೋ ಕ್ಲಿಪ್ಗಳನ್ನು ನಾವು ಸಂಪೂರ್ಣವಾಗಿ ಕೇಳಿಸಿಕೊಂಡಂತಹ ವೇಳೆಯಲ್ಲಿ ಈತ ಮಂಗಳೂರು ಕಡೆಯಿಂದ ಮಾಜಿ ಶಾಸಕ ಅನ್ನೋದು ಕೂಡ ಒಂದು ಕನ್ಫರ್ಮ್ ಆಗಿರುವಂತಹದ್ದು. ಮತ್ತೊಂದು ಕಡೆಗೆ ಈತ ಬಿಜೆಪಿ ಪಕ್ಷಕ್ಕೆ ಸೇರಿದವನು ಅನ್ನೋದು ಕೂಡ ಈಗಾಗಲೇ ಇನ್ನೊಂದು ಕಡೆಗೂ ಕನ್ಫರ್ಮ್ ಆಗುವಂತಹದ್ದು. ಒಟ್ಟಾರೆಯಾಗಿ ಇಂತಹ ಒಂದು ಶಾಸಕರನ್ನು ಜನರು ಕೂಡ ಇನ್ನು ಮುಂದೆ ಆಯ್ಕೆ ಕೂಡ ಮಾಡಬಾರದು ಅನ್ನೋದು ಕೂಡ ಈ ಒಂದು ವೇಳೆಯಲ್ಲಿ ಕೂಡ ಹೇಳಬಹುದು. ಮಂಜುನಾಥ್. ಓಕೆ ಮಂಜುನಾಥ್ ಆರ್ಗ್ಯ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗ ಚಿಕ್ಕ ಬ್ರೇಕ್, ಬ್ರೇಕ್ನ ಬಳಿಕ ಜನಶ್ರೀ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.